ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ರಾಯಚೂರು ಅಲ್ಲಿ ಆ ನಟನನ್ನ ನೋಡಲು ಇಡೀ ಜಿಲ್ಲೆ ಏನಿರ್ತಿತ್ತು. ನೆಚ್ಚಿನ ಕಲಾವಿದನನ್ನ ಕಂಡು ಶಿಳ್ಳೆ ಚಪ್ಪಾಳಿಯ ಭೋರ್ಗರೆತವೇ ರಾರಾಜಿಸ್ತಿತ್ತು. ಅಲ್ಲಿ ಖಾಕಿಗೆ ಕೀಟಲಿ ಮಾಡಿದ ಕಿಡಿಗೇಡಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟ ಘಟನೆಯೂ ನಡೀತು. ಹೌದು, ಇಂದು ನಟ ಸುದೀಪ್ ರಾಯಚೂರು ಜಿಲ್ಲೆಗೆ ಆಗಮಿಸಿದ್ರು. ಜೊತೆಗೆ ನಿರ್ಮಾಪಕ ಜಾಕ್ ಮಂಜು ಕೂಡ ಬಂದಿದ್ರು. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕೊರಕುಂದ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಹಾಗೂ ವೀರಮದಕರಿ ನಾಯಕನ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ನಟ ಸುದೀಪ್ ಆಗಮಿಸಿದ್ರು. ನೆಚ್ಚಿನ ನಟನನ್ನ ನೋಡಲು ಜಿಲ್ಲಾದ್ಯಂತ ಸಹಸ್ರಾರು ಕಿಚ್ಚಿನ ಅಭಿಮಾನಿಗಳ ದಂಡೆ ಬಂದಿತ್ತು. ಹೀಗಾಗಿಯೇ ರಾಯಚೂರು ಜಿಲ್ಲಾ ಪೊಲೀಸ್ ವತಿಯಿಂದ ಸೂಕ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಈ ವೇಳೆ ಅಲ್ಲಿಗೆ ಬಂದಿದ್ದ ಕಿಡಿಗೇಡಿಯೊಬ್ಬ ಕಾಖಿದಾರಿಗಳನ್ನ ಕೆಣಕಿದ್ದ. ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ದ ಪೊಲೀಸರ ಜೊತೆ ಅನುಚಿತವಾಗಿ ವರ್ತಿಸೋಕೆ ಶುರು ಮಾಡಿದ್ದ. ಲಾಠಿ ಮುಟ್ಟೋದು, ಲಾಠಿ ಎಳೆಯೋದು, ಪೊಲೀಸರ ಹಿಂದೆ ನಿಂತು ಕಿರಿಕಿರಿಯಾಗುವಂತೆ ಬೇಕಂತಲೇ ಕಿರುಚಾಡುವುದನ್ನ ಮಾಡುತ್ತಿದ್ದ. ಅದೇ ಸಮಯಕ್ಕೆ ಸಿರ್ವಾರ ಠಾಣೆ PSI ಗೀತಾಂಜಲಿ ಕೂಡ ಅದೇ ಜಾಗಕ್ಕೆ ಬಂದಿದ್ರು. ಆಗ ಆ ಕಿಡಿಗೇಡಿ ಲೇಡಿ PSI ಗೀತಾಂಜಲಿ ಅವರ ಪೊಲೀಸ್ ಕ್ಯಾಪ್ ಅನ್ನ ಹಿಂದಿನಿಂದ ಎಳೆಯಲು ಯತ್ನಿಸಿದಂತೆ. ಬಳಿಕ ಮತ್ತೆ ಲೇಡಿ PSI ಗೀತಾಂಜಲಿ ಜೊತೆ ಅನುಚಿತವಾಗಿ ವರ್ತಿಸಿದ್ದ. ಆಗ ಅಲ್ಲಿವರೆಗೂ ಸುಮ್ಮನಿದ್ದ ಲೇಡಿ PSI ಗೀತಾಂಜಲಿ ಸಹನೆ ಕಳೆದುಕೊಂಡು ಬ್ಯಾರಿಕೇಡ್ ಆಚೆಗಿದ್ದವನನ್ನ ಎಳೆದು ತಂದು ಬಿಸಿ ಬಿಸಿ ಕಜ್ಜಾಯ ಕೊಟ್ಟು ಬುದ್ಧಿ ಕಲಿಸಿದ್ದಾರೆ. ಇಲ್ಲ ಸರ್, ಅದು ಅವ್ರು ಕರೆಕ್ಟ್, ತಪ್ಪು ಅಂತ ನಾನು ಹೇಳೋದಲ್ಲ, ಆ ಪ್ರೀತಿಗೆ ನಾನು ಶರಣು. ನೀವೇ ಹೇಳಿ ನಾನು ಹೇಗದನ್ನ ಸ್ವೀಕರಿಸಲಿ ಹೇಳಿ. ಅದರಲ್ಲಿ ಅಹಂ ಏನಿಲ್ಲ ಸರ್, ತುಂಬಾ ಜನ ಸಾಧನೆ ಮಾಡಿರೋರು ಇದ್ದಾರೆ, ಎಂಥವ್ರಿಗೂ ಆ ಜಾಗ ತಲ್ಬೇಕಾಗಿರೋದಿದೆ, ಅವ್ರಿಗೆ ಕೊಡಿ ಅಂತ ನಾನು ಹೇಳಿದ್ದೆ. ಏನಾಗುತ್ತೆ, ನಾನು ಪ್ರೀತಿಯಿಂದ ನಾನೇ ಬರ್ತೀನಿ, ಉದ್ಘಾಟನೆ ಮಾಡ್ತೀನಿ, ಬಟ್ ನಂದು ಬೇಡಿ. ಈಗ ಸಿ ಇಟ್ ಇಸ್ ಇವಾಗ ಹಾಗೆ ನೋಡಕ್ ಹೋದ್ರೆ ನಾನು ಇಲ್ಲ ನಂದೇ ಮಾಡಿ ಅನ್ಬಿಟ್ಟು ನಾನು, ದಟ್ಸ್ ನಾಟ್ ರೈಟ್. ರೈಟ್, ಇವಾಗ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ, ಅವ್ರಿಗೆಲ್ಲರಿಗೂ ಆ ಜಾಗ ಕೊಡಿ, ನಾನು ಮಾಡೋಣ ಇನ್ಯಾವ ತನ, ಇವತ್ತು ಬೇಡಿ, ಬಟ್ ನಾನೇ ಬಂದು ಮಾಡ್ತೀನಿ. ನನಗೆ ಅದಿನ್ನೂ ನಾನು ನಿಜವಾಗ್ಲು ತುಂಬಾ ಇದೆ ಸಾಧನೆ ಮಾಡೋದು, ಅದಾದ್ಮೇಲೆ ನೋಡೋಣ. ಇವಾಗಲ್ಲ ಅನ್ನೋ ನನ್ನ ಒಂದು ಇದು, ಬಟ್ ಅದನ್ನ ಅವರು ಅದನ್ನ ಮಾಡ್ಬೇಕಾದ್ರೆ ನನಗೆ ಗೊತ್ತೇ ಇರಲಿಲ್ಲ, ಮಾಡಾದ್ಮೇಲೆ ನನಗೆ ಗೊತ್ತಾಗಿದ್ದು. ಇತ ನಟ ಸುದೀಪ್ ಕುರುಕುಂದ ಗ್ರಾಮದ ಮಹರ್ಷಿ ವಾಲ್ಮೀಕಿ ಹಾಗೂ ವೀರಮದಕರಿ ನಾಯಕನ ಪುತ್ಥಳಿಯನ್ನ ಉದ್ಘಾಟನೆ ಮಾಡಿದ್ರು. ಅಷ್ಟಕ್ಕೂ ವೀರಮದಕರಿ ಪುತ್ಥಳಿ ಪ್ರತಿಷ್ಠಾಪನೆ ಮಾಡಿರೋ ಜಾಗದಲ್ಲಿ ಇದೇ ನಟ ಸುದೀಪ್ ಪುತ್ಥಳಿ ಇತ್ತು. ಸುದೀಪ್ಗಾಗಿಯೇ ಈ ದೇವಸ್ಥಾನವನ್ನ ಅವರ ಅಪ್ಪಟ ಅಭಿಮಾನಿ ದೇವರಾಜ ನಾಯಕನ್ನೂರು ಸುಮಾರು 30-40 ಲಕ್ಷ ಖರ್ಚು ವೆಚ್ಚದಲ್ಲಿ ನಿರ್ಮಿಸಲು ಮುಂದಾಗಿದ್ರು. ಸುದೀಪ್ ಪುತ್ಥಳಿ ಪಕ್ಕ ಮಹರ್ಷಿ ವಾಲ್ಮೀಕಿ ಮೂರ್ತಿ ಇತ್ತು. ಹೀಗಾಗಿ ಮಹಾನುಭಾವರ ಪಕ್ಕದಲ್ಲಿ ತಮ್ಮ ಪುತ್ಥಳಿ ನಿರ್ಮಾಣಕ್ಕೆ ಸುದೀಪ್ ಒಪ್ಪಿರಲಿಲ್ಲ. ತಮ್ಮ ಪುತ್ಥಳಿ ತೆಗೆದು ಬೇರೊಬ್ಬ ಮಹಾನ್ ನಾಯಕನ ಪುತ್ಥಳಿ ಇಡಿ ಅಂತ ಕಿಚ್ಚ ಸಲಹೆ ನೀಡಿದ್ರು. ಇದಾದ ಬಳಿಕ ಕಿಚ್ಚಿನ ಅಭಿಮಾನಿ ದೇವರಾಜ್ ಸುದೀಪ್ ಮೂರ್ತಿ ತೆರವುಗೊಳಿಸಿ ಆ ಜಾಗದಲ್ಲಿ ವೀರಮದಕರಿ ಪುತ್ಥಳಿ ಪ್ರತಿಷ್ಠಾಪಿಸಿದ್ದಾರೆ. ಅಷ್ಟೇ ಅಲ್ಲ, ತೆರವುಗೊಳಿಸಲಾದ ಸುದೀಪ್ ಪುತ್ಥಳಿಯನ್ನ ಅಭಿಮಾನಿ ದೇವರಾಜ್ ತಮ್ಮ ಮನೆಯಲ್ಲಿರಿಸಿ ನಿತ್ಯ ಪೂಜೆ ಮಾಡ್ತಿದ್ದಾರೆ. ಅವ್ರು ಹೇಳಿದ ಪ್ರಕಾರನೇ ಕುಂದಿರಿಸಿದೀವಿ, ಅದನ್ನ ನಾಗರೇಶ್ವರ ಮಾಡ್ತಾರೆ, ಎಲ್ಲರೂ ದಯವಿಟ್ಟು ಸಹಕರಿಸಬೇಕಂತೆ ತಮ್ಮಲ್ಲಿ ವಿನಂತಿ. ಇತ ಸುದೀಪ್ ಕಾರ್ಯಕ್ರಮ ಮುಗಿಸಿ ತೆರಳಿದ ಬಳಿಕ ಖಾಕಿ ಕೆಣಕಿದ್ದ ಕಿಡಿಗೇಡಿಯನ್ನ ಪೊಲೀಸರು ಸರಿಯಾಗಿ ಬೆಂಡೆತ್ತಿದ್ದಾರೆ. ಕಾಲೇಜು ವಿದ್ಯಾರ್ಥಿಯಾಗಿರುವ ಆತ ಇದೇ ಸಿರುವಾರ ತಾಲೂಕಿನ ಮಲ್ಲಟ ಗ್ರಾಮದ ನಿವಾಸಿ ಎನ್ನುವುದು ತಿಳಿದು ಬಂದಿದೆ. ನಂತರ ಪೊಲೀಸರು ಆತ ವಿದ್ಯಾರ್ಥಿಯನ್ನು ಮಾನವೀಯತೆ ದೃಷ್ಟಿಯಿಂದ ಆತನ ವಿರುದ್ಧ ಕ್ರಮ ಕೈಗೊಳ್ಳದೆ ಬುದ್ಧಿವಾದ ಹೇಳಿ ಬಿಟ್ಟು ಕಳಿಸಿದ್ದಾರೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.